ಗರ್ಭಿಣಿ ಮಹಿಳೆಯರಿಗೆ ಕೇಸರಿಯನ್ನು ಬೆರೆಸಿದ ಹಾಲನ್ನು ಸೇವನೆ ಮಾಡಲು ಕೊಟ್ಟರೆ ಹುಟ್ಟುವ ಮಗು ದುಂಡು ದುಂಡಾಗಿ ನೋಡಲು ಕೆಂಪಗೆ ಕಾಣುವಂತೆ ಹುಟ್ಟುತ್ತದೆ ಎಂಬುದು ಹಲವರ ನಂಬಿಕೆ ಮತ್ತು ಹಿರಿಯರ ಮಾತು ಕೂಡ ಹೌದು. ಆದರೆ ನೈಸರ್ಗಿಕವಾದ ಕೇಸರಿಯಲ್ಲಿ ಹಲವರಿಗೆ ಗೊತ್ತಿಲ್ಲದ ಅನೇಕ ವಿಚಾರಗಳು ಅಡಗಿವೆ. ಬಹುಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಪ್ರಯೋಜನಗಳನ್ನು ತಂದುಕೊಡುವ ವಿಶೇಷವಾದ ಗುಣಗಳು ಕೇಸರಿಯಲ್ಲಿ ಕಂಡುಬರುತ್ತದೆ. ಗರ್ಭಿಣಿ ಮಹಿಳೆಯರ ತಾಯ್ತನದ ಆನಂದವನ್ನು ಹೆಚ್ಚು ಮಾಡುವ ಎಲ್ಲ ಬಗೆಯ ಪ್ರಯೋಜನಗಳು ಇದರಲ್ಲಿವೆ. ಗರ್ಭಿಣಿ ಮಹಿಳೆಯು ಸಂತೋಷವಾಗಿ ಕಾಲ ಕಳೆದರೆ ಮಗುವಿನ ಹೆರಿಗೆಯಲ್ಲಿ ಯಾವುದೇ ತೊಂದರೆ ಕೂಡ ಆಗುವುದಿಲ್ಲ. ಈಗ ಗರ್ಭಿಣಿ ಮಹಿಳೆಗೆ ಕೇಸರಿಯನ್ನು ಏಕೆ ಕೊಡಬೇಕು ಮತ್ತು ಅದರಿಂದ ಆರೋಗ್ಯಕ್ಕೆ ಯಾವ ಲಾಭಗಳು ಉಂಟಾಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಉಂಟಾಗುವ ಹಾರ್ಮೋನುಗಳ ಬದಲಾವಣೆಯಿಂದ ಮಾನಸಿಕ ಸ್ಥಿತಿಯಲ್ಲಿ ಸಹಜವಾಗಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತದೆ. ಇದರ ಜೊತೆಗೆ ದೈಹಿಕ ಆಯಾಸ ಮತ್ತು ಕಿರಿಕಿರಿ ಇತ್ಯಾದಿಗಳು ಕೂಡ ಸೇರಿರುತ್ತದೆ. ಕೆಲವು ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಸಹಿಸಲು ಸಾಧ್ಯವಾಗದ ಕೋಪ, ಅಳು ಎಲ್ಲವೂ ಬರಬಹುದು. ಆದರೆ ಇದೆಲ್ಲದಕ್ಕೂ ಕೂಡ ದೇಹದಲ್ಲಿ ಬದಲಾಗುವ ಹಾರ್ಮೋನುಗಳು ಪ್ರಮುಖ ಕಾರಣ ಎಂದು ಹೇಳಬಹುದು. ರಕ್ತ ಸಂಚಾರದಲ್ಲಿ ಏರುಪೇರು ಉಂಟಾಗಿರುವುದರಿಂದ ಕೂಡ ಈ ರೀತಿ ಆಗುತ್ತದೆ. ಆದರೆ ಇದಕ್ಕೆ ಸುಲಭವಾದ ಪರಿಹಾರ ಎಂದರೆ ಹಾಲಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಪ್ಪಟ ಕೇಸರಿಯನ್ನು ಬೆರೆಸಿಕೊಂಡು ಸೇವನೆಯನ್ನು ಮಾಡುವಂಥದ್ದು. ಪ್ರತಿದಿನ ಮಲಗುವ ಮುಂಚೆ ಒಂದು ಲೋಟ ಹಾಲಿಗೆ ಕೇಸರಿಯನ್ನು ಬೆರೆಸಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಮಾನಸಿಕ ಸ್ಥಿತಿ, ಆತಂಕ ಮತ್ತು ಮಾನಸಿಕ ಖಿನ್ನತೆ ದೂರವಾಗುತ್ತದೆ ಮತ್ತು ಇಡೀ ರಾತ್ರಿ ಆರಾಮದಾಯಕವಾಗಿ ನಿದ್ರೆಯನ್ನು ಮಾಡಬಹುದು. ಮಹಿಳೆಯರ ದೇಹದಲ್ಲಿ ಬದಲಾಗುವ ಹಾರ್ಮೋನುಗಳ ಕಾರಣದಿಂದಾಗಿ ಉಂಟಾಗುವ ಅಧಿಕ ರಕ್ತದ ಒತ್ತಡ ಸಮಸ್ಯೆಯಿಂದಾಗಿ ಕ್ರಮೇಣವಾಗಿ ಹಾಲಿನಲ್ಲಿ ಕೇಸರಿ ಬೆರೆಸಿ ಸೇವನೆಯನ್ನು ಮಾಡುವುದರಿಂದ ನಿಯಂತ್ರಣಕ್ಕೆ ಕೂಡ ಬರುತ್ತದೆ. ನೀವು ಜಂಕ್ ಫುಡ್ಡನ್ನು ಸೇವನೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೆ ಅತಿಯಾದ ಕ್ಯಾಲೋರಿಗಳು, ಕೊಲೆಸ್ಟ್ರಾಲ್ ಅಂಶ ಸೇರ್ಪಡೆಯಾಗುತ್ತದೆ. ಇದರಿಂದ ಖಂಡಿತವಾಗಿ ಹೃದಯಕ್ಕೆ ಮತ್ತು ಹೃದಯದ ರಕ್ತನಾಳಗಳಿಗೆ ತೊಂದರೆ ಉಂಟಾಗುತ್ತದೆ. ಹೃದಯದ ಅಪಧಮನಿಗಳ ಭಾಗದಲ್ಲಿ ಉತ್ತಮ ರಕ್ತ ಸಂಚಾರ ಉಂಟಾಗಿ ದೇಹದಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚಾಗುವಂತೆ ಹಾಲಿನಲ್ಲಿ ಬೆರೆಸಿರುವ ಕೇಸರಿ ಮಾಡುತ್ತದೆ. ಅಷ್ಟೇ ಅಲ್ಲದೆ ಹುಟ್ಟುವ ಮಗುವಿನ ಆರೋಗ್ಯದಲ್ಲಿ ಕೂಡ ಕೇಸರಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಮಗುವಿನ ಮೈ ಬಣ್ಣವನ್ನು ಸುಂದರವಾಗಿಸಲು ಕೇಸರಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯಲು ಸಲಹೆಯನ್ನು ನೀಡುತ್ತಾರೆ. ನೀವು ಕೂಡ ಈ ಸಲಹೆಯನ್ನು ಕೇಳಿರಬಹುದು. ಗರ್ಭಾವಸ್ಥೆಯಲ್ಲಿ ಕೇಸರಿ ಸೇವಿಸೋದ್ರಿಂದ, ಕೇಸರಿ ಹಾಲು ಕುಡಿಯೋದ್ರಿಂದ ಹಲವಾರು ಪ್ರಯೋಜನಗಳಿವೆ ಎಂದು ನೀವು ಈಗಾಗಲೇ ಕೇಳಿರಬಹುದು. ಆದರೆ ಕೇಸರಿಯನ್ನು ಅತಿಯಾಗಿ ಸೇವಿಸಿದರೆ ಅದರಿಂದ ಅಡ್ಡ ಪರಿಣಾಮಗಳು ಕೂಡ ಆಗುತ್ತದೆ ಎನ್ನುವುದು ನಿಮಗೆ ಗೊತ್ತಾ? ಕೇಸರಿಯನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು ಮತ್ತು ಅಕಾಲಿಕ ಹೆರಿಗೆ ಅಥವಾ ಗರ್ಭಪಾತಕ್ಕೆ ಕಾರಣವಾಗಬಹುದು ಎಂದು ಅಧ್ಯಯನಗಳು ತಿಳಿಸಿವೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚು ಕೇಸರಿಯನ್ನು ತಿನ್ನುವುದರಿಂದ ಗರ್ಭಾಶಯದ ಒಳಗೆ ಮಗುವಿನಲ್ಲಿ ಕೆಲವು ವಿರೂಪಗಳು ಕಂಡುಬರಬಹುದು. ಈ ಕಾರಣದಿಂದಾಗಿ ಶಿಶುವಿನಲ್ಲಿ ಹೆಚ್ಚಿನ ಅಸ್ಥಿಪಂಜರದ ವಿರೂಪಗಳನ್ನು ಗಮನಿಸಲಾಗಿದೆ. ಇಂತಹ ಸಮಸ್ಯೆಗಳಿಂದ ಮಗುವನ್ನು ಪಾರು ಮಾಡಲು ಗರ್ಭಿಣಿ ತಾಯಿ ಕೇಸರಿಯನ್ನು ಸೇವನೆಯನ್ನು ಕಡಿಮೆ ಮಾಡಬೇಕು. NCBಯಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಕೇಸರಿಯು ಮಗು ಹೊರಬರಲು ಗರ್ಭಕಂಠವನ್ನು ಸಿದ್ಧಪಡಿಸುತ್ತದೆ. ಇಲಿಗಳ ಮೇಲಿನ ಅಧ್ಯಯನಗಳು ಕೇಸರಿ ಸೇವನೆಯು ಅಕಾಲಿಕ ಹೆರಿಗೆ ಮತ್ತು ಗರ್ಭಪಾತವನ್ನು ಪ್ರಚೋದಿಸುತ್ತದೆ ಎಂದು ತೋರಿಸಿದೆ. ಗರ್ಭಿಣಿಯರು ಮೊದಲ ಟ್ರೈಮಿಸ್ಟರ್ನ ನಂತರ ಒಂದು ದಿನದಲ್ಲಿ 0.5 ರಿಂದ 2 ಗ್ರಾಂನವರೆಗೆ ಕೇಸರಿಯನ್ನು ಸೇವಿಸಬಹುದು. ಇದು ಕೇಸರಿ ಹೊಂದಿರುವ ಎಲ್ಲ ರೀತಿಯ ಆಹಾರದ ಮೂಲಗಳನ್ನು ಒಳಗೊಂಡಿದೆ. ಕೇಸರಿಯನ್ನು ಮಿತವಾಗಿ ಸೇವಿಸುವುದರಿಂದ ಗರ್ಭಾಶಯದ ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಇದು ಹೆರಿಗೆಗೆ ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ. ಮತ್ತೊಂದೆಡೆ ಮಿತಿಮೀರಿದ ಸೇವನೆಯು ಹಾನಿಯನ್ನು ಉಂಟು ಮಾಡುತ್ತದೆ. ಇನ್ನು ನೀವು ಯಾವಾಗ ಕೇಸರಿಯನ್ನು ತೆಗೆದುಕೊಳ್ಳಬಹುದು ಅಂತ ಅಂದರೆ, ಗರ್ಭಾವಸ್ಥೆಯಲ್ಲಿ ಕೇಸರಿ ತಿನ್ನಲು ಸ್ಪಷ್ಟವಾದ ಸಮಯವನ್ನು ನಿಗದಿಪಡಿಸಲಾಗಿಲ್ಲ, 2ನೇ ತಿಂಗಳಿನಿಂದ ಕೇಸರಿಯನ್ನು ತೆಗೆದುಕೊಳ್ಳಬಹುದು. ಮಗು ಹೊಟ್ಟೆಯಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಗರ್ಭಾವಸ್ಥೆಯಲ್ಲಿ ಗರ್ಭಪಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.